ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ರುದ್ರೇಶ್ ಆಚಾರ್, ಹಿಂದಿ ಶಿಕ್ಷಕರು, ಬಿ ಜಿ ಎಸ್ ರೆಸಿಡೆನ್ಷಿಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶರತ್ ನಗರ ಶಿವಮೊಗ್ಗ. ನಾವಿವತ್ತು ಪಾಠ ಗ್ಯಾರಹ, ಪಾಠ ಕನಾಮ್ ಕ ಕಿ ಕೆ, ಅಂದರೆ ಕ ಕಿ ಕೆ ಈ ಅಕ್ಷರಗಳನ್ನು ಹಿಂದಿಯ ವಾಕ್ಯಗಳಲ್ಲಿ ನಾವು ಹೇಗೆ ಬಳಸ್ತೀವಿ ಅಂತಕ್ಕಂಥದ್ದನ್ನ ತಿಳಿಯುವಂಥ ಒಂದು ಪಾಠವಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಕ ಕಿ ಮತ್ತು ಕೆ ಇದು ಯಾವ ಸಂದರ್ಭದಲ್ಲಿ ಹೇಗೆ ಬಳಕೆ ಆಗುತ್ತೆ, ನಾವು ಹಿಂದಿ ವಾಕ್ಯಗಳನ್ನು ನೋಡ್ತಾ ಹೋದರೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ನೋಡೋಣ ಪಾಠ ಗ್ಯಾರಹ, ಪಾಠ ಕ ನಾಮ್ ಕ ಕಿ ಕೆ ನೋಡೋಣ. ಹಾಗಾದರೆ ರಾಜು ಶೀಲಕ ಬಾಯಿ ಹೇ, ಶಫಿ ರಾಜು ಕ ಮಿತ್ರ ಹೇ, ಸೈಯದ್ ಶಫಿ ಕ ಬಡ ಬಾಯಿ ಹೇ, ಎ ದೀಪಕ್ಕೆ ಬೈಲ್ ಹೇ, ದೀಪಕ್ಕೆ ಬೈಲ್ಗಾಡಿ ಕಿಂಚತೆ ಹೇ, ದೀಪಕ್ಕೆ ಕೇತ್ ಮೇ ಆಮ್ ಕೆ ಪೇಡ್ ಹೇ. ಮುಂದೆ ನೋಡಿ, ಯ ಸೋನು ಕಿ ಅಲ್ಮಾರಿ ಹೇ, ಅಲ್ಮಾರಿ ಮೇ ಹಿಂದಿ ಕಿ ಪುಸ್ತಕೆ ಹೇ, ಅಲ್ಮಾರಿ ಕೆ ಚಾಬಿ ಮೇಜ್ ಪರ್ ಹೇ. ಮುಂದೆ ನೋಡೋಣ ಹಾಗಾದರೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದರ ಅರ್ಥವನ್ನು ನಾವು ಹೇಗೆ ನೋಡೋದಾದರೆ ನೋಡಿ, ರಾಜು ಶೀಲಕ ಬಾಯಿ ಹೇ ಶಫಿ ಹೀಗೆ ಅಂದರೆ ಕ ಎಲ್ಲೆಲ್ಲಿ ಬಳಕೆಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗಿ ಸ್ಟಾರ್ಟಿಂಗಲ್ಲಿ. ರಾಜು ಶೀಲಕ ಬಾಯಿ ಹೇ, ರಾಜು ಈಸ್ ಶೀಲಾಸ್ ಬ್ರದರ್, ರಾಜು ಶೀಲಳ ಸಹೋದರ, ಶೀಲಳ ಅ ನೋಡಿ. ಶಫಿ ರಾಜು ಕ ಮಿತ್ರ ಹೇ, ಶಫಿ ಈಸ್ ರಾಜುಸ್ ಫ್ರೆಂಡ್, ಶಫಿ ರಾಜುವಿನ ಮಿತ್ರ ವಿನಾ ಅ ನೋಡಿ ಕ ಎಲ್ಲಿ ಬಳಕೆಯಾಗಿದೆ ಅಂತೇಳಿ. ಸೈಯದ್ ಶಫಿ ಕ ಬಡ ಬಾಯಿ ಹೇ, ಸೈಯದ್ ಈಸ್ ಶಫೀಸ್ ಎಲ್ಡರ್ ಬ್ರದರ್. ಆ ಕ ಅಕ್ಷರ ಹಿಂದಿಯಲ್ಲಿ ಎಲ್ಲಿ ಬಳಕೆಯಾಗಿದೆ ಅಂತೇಳಿ ನೋಡೋದಾದರೆ, ಸೈಯದ್ ಶಫಿ ಖ ಶಫಿಯ ಬಡ ಬಾಯಿ ಹೇ ಹೀಗೆ. ನಾವೀಗ ನೆಕ್ಸ್ಟ್ ಕಿ ಕಿ ಅಕ್ಷರನ ಹೇಗೆ ಬಳಕೆಯಾಗಿದೆ. ಇಹ ಸೋನು ಕಿ ಅಲ್ಮಾರಿ ಹೇ, ದಿಸ್ ಈಸ್ ಸೋನುಸ್ ಅಲ್ಮೆರಾ, ಇದು ಸೋನುವಿನ ವಿನಾ ಸೋನುವಿನ ನೋಡಿ. ಅಲ್ಮಾರಿ ಮೇ ಹಿಂದಿ ಕಿ ಪುಸ್ತಕೆ ಹೇ, ದೇರ್ ಈಸ್ ಹಿಂದಿ ಬುಕ್ಸ್ ಇನ್ ಅಲ್ಮೆರಾಮ್, ಕಪಾಟಿನಲ್ಲಿ ಹಿಂದಿಯ ಪುಸ್ತಕಗಳಿವೆ. ಕಪಾಟಿನಲ್ಲಿ ಅಲ್ಲಿ ನೋಡಿ, ಅಲ್ಲಿ ಕೀ ಬಳಕೆ ಆಗ್ತಾ ಇದೆ. ಅಲ್ಮಾರಿ ಕಿ ಚಾಬಿ ಮೇಜ್ ಪರ್ ಹೇ, ದ ಅಲ್ಮೇರಿಸ್ ಕೀ ಈಸ್ ಆನ್ ದ ಟೇಬಲ್, ಕಪಾಟವಿನ ಬೀಗವು ಮೇಜಿನ ಮೇಲಿದೆ. ಅಲ್ಮೇರಿ ಕೀ ನೋಡಿ, ಕೀ ಬಳಕೆ ಇಲ್ಲಾಗಿದೆ ನಮಗೆ, ಆಯಿತಾ. ಈಗ ನಾವು ಮುಂದೆ ನೋಡ್ತಾ ಹೋದರೆ ಅಂದರೆ ಕೆ ಅಕ್ಷರವನ್ನು ಹೇಗೆ ಬಳಕೆ ಆಗ್ತದೆ ವಾಕ್ಯಗಳಲ್ಲಿ. ಎ ದೀಪಕ್ಕೆ ಬೈಲ್ ಹೇ, ದಿಸ್ ಆರ್ ದೀಪಕ್ಸ್ ಬುಲ್ಸ್, ಇವು ದೀಪಕ್ನ ಎತ್ತುಗಳು, ದೀಪಕ್ನ ಎತ್ತುಗಳು. ಯಾರ ಎತ್ತುಗಳು ಅಂತ ಪ್ರಶ್ನೆ ಬಂದಾಗ ದೀಪಕ್ನ ಎತ್ತುಗಳು ಹೀಗೆ. ದೀಪಕ್ಕೆ ಬೈಲ್ಗಾಡಿ ಕಿಂಚಿತೆ ಹೇ, ದೀಪಕ್ಸ್ ಬುಲ್ಸ್ ಆರ್ ಫುಲ್ ದ ಕಾರ್ಟ್, ದೀಪಕ್ನ ಎತ್ತುಗಳು ಗಾಡಿಯನ್ನು ಎಳೆಯುತ್ತವೆ. ಯಾರ ಎತ್ತುಗಳು ಅಂತ ಬಂದಾಗ ದೀಪಕ್ ಅಂತ ಬರುತ್ತಲ್ಲ ಅಲ್ಲಿ ಕೆ ಬಳಕೆ ಆಗ್ತಾ ಇದೆ. ದೀಪಕ್ಕೆ ಕೇತ್ ಮೇ ಆಮ್ ಕೆ ಪೇಡ್ ಹೇ, ದೇರ್ ಈಸ್ ಮ್ಯಾಂಗೋ ಟ್ರೀಸ್ ಆರ್ ಇನ್ ದೀಪಕ್ಸ್ ಫಾರ್ಮ್, ಇಲ್ಲಿ ಕೆ ನೋಡಿ ಆಮ್ ಕೆ ಪೇಡ್ ಹೇ ಈ ರೀತಿ. ದೀಪಕ್ನ ಜಮೀನಿನಲ್ಲಿ ಮಾವಿನ ಮರಗಳಿವೆ, ದೀಪಕ್ನ ಜಮೀನಿನಲ್ಲಿ ಮಾವಿನ ಮರಗಳಿವೆ. ಹೀಗೆ ಕ ಕಿ ಕೆ ಅಕ್ಷರಗಳು ನಾವು ಹಿಂದಿಯ ವಾಕ್ಯಗಳಲ್ಲಿ ಹೇಗೆ ಹೇಗೆ ಬಳಸ್ತೀವಿ ಅನ್ನೋದನ್ನ ಈ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.